ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಫೈಬ್ರಾಯ್ಡ್ಸ್ ಅಂದರೆ ಏನು, ಮೊದಲು ನಾವು ಇದ್ರ ಬಗ್ಗೆ ಮಾತಾಡಿದ್ದೀವಿ, ಆಲ್ರೆಡಿ ಯೂಟ್ಯೂಬಲ್ಲಿ ವೀಡಿಯೋ ಇದೆ. ಆದರೆ ನಾ ಇವತ್ತು 3D ಇಮೇಜ್ ಅಲ್ಲ ವೀಡಿಯೋದಲ್ಲಿ ಹೇಗೆ ಕಾಣಿಸ್ತೆ, ಫೈಬ್ರಾಯ್ಡ್ಸ್ ಅಂದರೆ ಏನು, ವೇರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಫೈಬ್ರಾಯ್ಡ್ಸ್ ಹೆಂಗೆ ಇರುತ್ತೆ 3D ಮಾಡಲಲ್ಲಿ ಅಂತ ನಾನು ಮಾಹಿತಿಯನ್ನು ಕೊಡ್ತೇನೆ. ಫಸ್ಟು ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್. ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ ಅಂದರೆ ಹೆಂಗೆ ಕಾಣಿಸ್ತದೆ, ಯೂಶ್ವಲಿ ಎಲ್ಲಿ ಲೊಕೇಶನ್ ಎಲ್ಲಿ ಇರುತ್ತೆ ಅಂತ. ಇದು ಫಸ್ಟ್ ಗರ್ಭಕೋಶ ಅಂದರೆ ಈ ಟೈಪು ಇರುತ್ತೆ 3D ಮಾಡಲ್. ಇದು ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ ಅಂದರೆ ಇದೇನು ಗರ್ಭಕೋಶದ ಮಾಂಸದ ನಡುವೆ ಫೈಬ್ರಾಯ್ಡ್ ಅಂದರೆ ಗಡ್ಡೆ ಏನು ಇರುತ್ತೆ ಅದು ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ ಅಂತ ನಾವು ಹೇಳ್ತೇವೆ. ನೆಕ್ಸ್ಟು ಪೆಡೆಂಕುಲೇಟೆಡ್ ಫೈಬ್ರಾಯ್ಡ್. ಪೆಡೆಂಕುಲೇಟೆಡ್ ಫೈಬ್ರಾಯ್ಡ್ ಅಂದರೆ ಪೆಡೆಂಕಲ್ ಅಂದರೆ ಹೆಂಗೆ, ಈಗ ಬೆಲ್ಲಿಗೆ ಹೆಂಗೆ ಗಂಟೆ ಇರುತ್ತೆ ಅದರಂಗೆ ಮೂಮೆಂಟ್ ಆಗೋದು, ಈಸಿಲಿ ಫ್ರೀಲಿ ಮೊಬೈಲ್. ಸೊ ಪೆಡೆಂಕುಲೇಟೆಡ್ ಫೈಬ್ರಾಯ್ಡ್ ಅಂದರೆ ಯುಟ್ರಸ್ದನ ಯಾವುದೇ ಗರ್ಭಕೋಶದ ಯಾವುದೇ ಭಾಗದಲ್ಲಿ ಹೊರಗಲ್ಲಿಂತ ಗಡ್ಡೆ ಬೆಳೆದು ಅದಕ್ಕೆ ಕನೆಕ್ಟ್ ಆಗಿರ್ತದೆ, ಅದು ನಾವು ಪೆಡೆಂಕುಲೇಟೆಡ್ ಫೈಬ್ರಾಯ್ಡ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಇರೋದು ಸಬ್ ಮ್ಯೂಕಸಲ್ ಫೈಬ್ರಾಯ್ಡ್. ಸಬ್ ಮ್ಯೂಕಸಲ್ ಫೈಬ್ರಾಯ್ಡ್ ಹೇಗೆ ಕಾಣಿಸ್ತದೆ, ಸಬ್ ಮ್ಯೂಕಸಲ್ ಅಂದರೆ ಗರ್ಭಕೋಶದ ಒಳಗಡೆ ಅಂದರೆ ನಾವೇನು ಯುಟ್ರಸ್ ಅಂತೇವೆ, ಯುಟ್ರಸ್ಸಿನ ಒಳಗಡೆ ಇದೇನು ಇದು ಮುಟ್ಟು ಜಾಗ ಏನಿರುತ್ತೆ ಅದರಲ್ಲಿ ಒಳಗಡೆ ಗಡ್ಡೆ ಆಗೋದನ್ನು ನಾವು ಸಬ್ ಮ್ಯೂಕಸಲ್ ಫೈಬ್ರಾಯ್ಡ್ ಅಂತ ಹೇಳ್ತೇವೆ. ಸಬ್ ಸಿರೋಸಲ್ ಫೈಬ್ರಾಯ್ಡ್. ಸಬ್ ಸಿರೋಸಲ್ ಫೈಬ್ರಾಯ್ಡ್ ಅಂದರೆ ಗರ್ಭಕೋಶದ ಮೇಲಿನ ಭಾಗದಲ್ಲಿಂತ ಗಡ್ಡೆಯನ್ನು ಬೆಳೆದಿರ್ತದೆ, ಅಂದರೆ ಅದಕ್ಕೆ ಪೆಡಿಕಲ್ ಅಂತ ಏನೂ ಇರೋಂಗಿಲ್ಲ ಅಟ್ಯಾಚ್. ನಾನೇನು ಫಸ್ಟಿಗೆ ಅವಾಗ ಹೇಳಿದೆ ಪೆಡೆಂಕುಲೇಟೆಡ್ ಅಂದರೆ ಅದಕ್ಕೆ ಸ್ಮಾಲ್ ಪೆಡಿಕಲ್ ಅಂದರೆ ಥಿನ್ನಾಗಿ ಒಂದು ಕನೆಕ್ಟಿಂಗ್ ಮಾಂಸ ಬೆಳೆದಿರ್ತದೆ. ಬಟ್ ಇದು ಸಬ್ ಸಿರೋಸಲ್ ಫೈಬ್ರಾಯ್ಡ್ಗೆ ಗರ್ಭಕೋಶದ ಮೇಲಿನ ಭಾಗಲಿಂದನೇ ಗಡ್ಡೆ ಹೊರಗಡೆ ಬೆಳೆದಿರ್ತದೆ, ಸೊ ಅದಕ್ಕೆ ಸಬ್ ಸಿರೋಸಲ್ ಫೈಬ್ರಾಯ್ಡ್ ಅಂತ ಹೇಳ್ತೇವೆ. ಸೊ ನಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಫೈಬ್ರಾಯ್ಡ್ಗೆ ಹೇಗೆ ಟ್ರೀಟ್ಮೆಂಟ್ ಮಾಡೋದನ್ನು ಹೇಳ್ತೇನೆ. ಸೊ ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಯಾಕಂದರೆ ಇದು ಮಾಹಿತಿ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು.